ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತವು ಒಂದು ಅದ್ಭುತ ಮಹಾಕಾವ್ಯ. ಇದನ್ನು ಓದಿದ ಪ್ರತಿ ಸಲವೂ ಯಾವುದೋ ಒಂದು ಹೊಸ ವಿಷಯ ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರುತ್ತದೆ. ಅದು ನಮ್ಮನ್ನು ಮತ್ತಷ್ಟು ಆಳಕ್ಕೆ ಕರೆದುಕೊಂಡು ಹೋಗುತ್ತದೆ. ಹೀಗೆ ಓದುತ್ತಾ ಸಾಗುತ್ತಿದ್ದಂತೆಲ್ಲ ನಮಗೆ ಹೊಸ ಹೊಸ ವಿಚಾರಗಳು, ರಹಸ್ಯಗಳು ತಿಳಿಯುತ್ತಲೇ ಇರುತ್ತವೆ. ಮಹಾಭಾರತದಲ್ಲಿ ಬರುವ ಎಲ್ಲ ಪಾತ್ರಗಳು ಕೂಡ ಪ್ರಮುಖ ಮತ್ತು ವಿಶಿಷ್ಟವಾದವು. ಅಂತಹ ಪ್ರಮುಖ ಪಾತ್ರಧಾರಿಯೇ ಈ ಗಾಂಧಾರಿ. ಸ್ನೇಹಿತರೆ, ಗಾಂಧಾರಿಗೆ ಜಾತಕ ದೋಷವಿತ್ತ. ಗಾಂಧಾರಿಯು ತನ್ನ 100 ಮಂದಿ ಪುತ್ರರಿಗೆ ಹೇಗೆ ಜನ್ಮ ಕೊಟ್ಟಳು? ಗಾಂಧಾರಿ ಕೊಟ್ಟಂತಹ ಶಾಪ ಶ್ರೀಕೃಷ್ಣ ಮತ್ತು ಯಾದವ ವಂಶ ವಿನಾಶಕ್ಕೆ ಹೇಗೆ ಕಾರಣವಾಯಿತು? ಮಹಾಭಾರತದಲ್ಲಿ ಇಂತಹ ಉತ್ತರಗಳೇ ಸಿಗದ ಎಷ್ಟೋ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ. ಗಾಂಧಾರಿಯು ಅಸಲಿಗೆ ಒಂದೇ ಬಾರಿ 100 ಮಂದಿ ಪುತ್ರರಿಗೆ ಹೇಗೆ ಜನ್ಮ ಕೊಟ್ಟಳು ಎಂಬ ವಿಷಯವು ನಿಮ್ಮಲ್ಲೂ ಕೂಡ ಅಚ್ಚರಿ ಮೂಡಿಸಿರುತ್ತದೆ. ಇದರ ಹಿಂದಿರುವ ಅಸಲಿ ಕಾರಣ ಕೇವಲ ಕೆಲವು ಮಂದಿಗೆ ಮಾತ್ರ ಗೊತ್ತಿರುತ್ತದೆ. ಈ ದಿನದ ಈ ವಿಡಿಯೋದಲ್ಲಿ ಇದರ ಹಿಂದಿರುವ ರಹಸ್ಯವನ್ನು ತಿಳಿಯೋಣ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್. ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಗಾಂಧಾರಿಗೆ ಜಾತಕ ದೋಷವಿತ್ತೆಂದು ಮೊದಲಿಗೆ ಆಕೆಯನ್ನು ಒಂದು ಮೇಕೆಯ ಜೊತೆ ವಿವಾಹ ಮಾಡಿ ಆ ಮೇಕೆಯನ್ನು ಕೊಂದು ಹಾಕಿ ಗಾಂಧಾರಿಯನ್ನು ವಿಧವೆಯನ್ನಾಗಿ ಮಾಡುತ್ತಾರೆ. ಆನಂತರ ಆಕೆಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಿದರೆಂದು ಪುರಾಣಗಳಲ್ಲಿ ಹೇಳಲಾಗುತ್ತಿದೆ. ಇವೆಲ್ಲವೂ ಕೇವಲ ಕಟ್ಟುಕತೆಗಳೆಂದು ಮತ್ತು ಕಾಲ್ಪನಿಕ ಕತೆಗಳೆಂದು ಇನ್ನೂ ಕೆಲವು ಗ್ರಂಥಗಳಲ್ಲಿ ಹೇಳಲಾಗುತ್ತದೆ. ಕೌರವರ ಜನ್ಮ ರಹಸ್ಯ. ಗಾಂಧಾರಿಯು 100 ಮಂದಿ ಪುತ್ರರಿಗೆ ಜನ್ಮ ನೀಡುವುದು ದೈವ ಚಮತ್ಕಾರವಲ್ಲ, ಅದು ಪ್ರಾಚೀನ ಕಾಲದಲ್ಲಿಯೇ ಸೈನ್ಸ್ ಇತ್ತು ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿದೆ. ಗಾಂಧಾರಿಯು ಗಾಂಧಾರದ ರಾಜನಾಗಿದ್ದ ಸುಬಲನ ಮಗಳು. ಗಾಂಧಾರಿಗೆ ಹಸ್ತಿನಾಪುರದ ಧೃತರಾಷ್ಟ್ರನ ಜೊತೆ ಮದುವೆಯಾಗುತ್ತದೆ. ಈ ಧೃತರಾಷ್ಟ್ರನು ಅಂದನು. ಆದರೂ ಕೂಡ ಗಾಂಧಾರಿಯು ತನ್ನ ತಂದೆಯ ಮಾತನ್ನು ಮೀರದೆ ಆತನಿಗೆ ಎದುರು ಹೇಳದೆ ಧೃತರಾಷ್ಟ್ರನನ್ನು ಮದುವೆಯಾಗುತ್ತಾಳೆ. ಧೃತರಾಷ್ಟ್ರನು ಹುಟ್ಟಿದಾಗಿನಿಂದಲೂ ಅಂಧನಾಗಿದ್ದನು. ಆದ್ದರಿಂದಲೇ ಗಾಂಧಾರಿಯು ಕೂಡ ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಿದ್ದಳು. ಗಾಂಧಾರಿಗೆ ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದರೂ ಕೂಡ ತನ್ನ ಪತಿಯ ಹಾಗೆ ಕಣ್ಣಿಲ್ಲದವಳಂತೆ ಬದುಕಲು ನಿರ್ಧರಿಸುತ್ತಾಳೆ. ಮದುವೆಯಾದ ಕೆಲವು ವರ್ಷಗಳಲ್ಲಿ ಈ ಗಾಂಧಾರಿ 100 ಮಂದಿ ಪುತ್ರರಿಗೆ ಮತ್ತು ಒಬ್ಬ ಪುತ್ರಿಗೆ ಜನ್ಮ ಕೊಡುತ್ತಾಳೆ. ಇವರೆಲ್ಲರೂ ಕುರುವಂಶಕ್ಕೆ ಸೇರಿದವರಾದ್ದರಿಂದ ಇವರಿಗೆ ಕೌರವರು ಎಂಬ ಹೆಸರು ಬಂದಿತ್ತು. ಈ 100 ಮಂದಿ ಕೌರವರ ಜನನವು ನಮ್ಮ ಪುರಾಣಗಳಲ್ಲಿರುವ ಬಹಳ ವಿಶಿಷ್ಟ ಹಾಗೂ ವಿಚಿತ್ರವಾದ ಕಥೆ. ಗಾಂಧಾರಿಯು ತನ್ನ ಚಿಕ್ಕ ವಯಸ್ಸಿನಿಂದಲೂ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳ ಆಸಕ್ತಿಯನ್ನು ತೋರಿಸುತ್ತಿದ್ದಳು. ಗಾಂಧಾರಿಯು ಮಹಾಶಿವನ ಪರಮ ಭಕ್ತೆಯಾಗಿದ್ದಳು. ವೇದವ್ಯಾಸರು ಒಂದು ಬಾರಿ ಹಸ್ತಿನಾಪುರಕ್ಕೆ ಬಂದಾಗ ಆತನಿಗೆ ಗಾಂಧಾರಿಯು ಒಳ್ಳೆಯ ಉಪಚಾರಗಳನ್ನು ಮಾಡುತ್ತಾಳೆ. ಗಾಂಧಾರಿಯ ಈ ಅತಿಥಿ ಸತ್ಕಾರಗಳಿಗೆ ಮೆಚ್ಚಿದಂತಹ ವೇದವ್ಯಾಸರು ಗಾಂಧಾರಿಗೆ 100 ಜನರ ಪುತ್ರರ ವರವನ್ನು ಪ್ರಸಾದಿಸುತ್ತಾರೆ. ವೇದವ್ಯಾಸರು ಕೊಟ್ಟಂತಹ ವರದ ಕಾರಣದಿಂದ ಗಾಂಧಾರಿಯು ಗರ್ಭವತಿಯಾಗುತ್ತಾಳೆ. ಆದರೆ ಗರ್ಭಧರಿಸಿ 2 ವರ್ಷಗಳು ಕಳೆದರೂ ಕೂಡ ಗಾಂಧಾರಿಗೆ ಇನ್ನೂ ಮಕ್ಕಳು ಜನ್ಮಿಸುವುದಿಲ್ಲ. ಇದರಿಂದ ಗಾಂಧಾರಿಗೆ ಬಹಳ ಕೋಪ ಬರುತ್ತದೆ. ತನ್ನ ಗರ್ಭದ ಮೇಲೆ ಜೋರಾಗಿ ಹೊಡೆದುಕೊಳ್ಳುತ್ತಾಳೆ. ಇದರಿಂದ ಗಾಂಧಾರಿಗೆ ಗರ್ಭಪಾತವಾಗುತ್ತದೆ. ಗಾಂಧಾರಿಯ ಗರ್ಭದಲ್ಲಿದ್ದಂತಹ ಪಿಂಡವು ಮಾಂಸದ ಮುದ್ದೆಯಾಗಿ ಹೊರಬೀಳುತ್ತದೆ. ಇದನ್ನು ನೋಡಿದಂತಹ ಭೀಷ್ಮಾಚಾರ್ಯರು ಭಯಬೀಳುತ್ತಾರೆ. ಮನಸ್ಸಿನಲ್ಲೇ ವೇದವ್ಯಾಸರನ್ನು ನೆನೆಸಿಕೊಳ್ಳುತ್ತಾರೆ. ಈ ವಿಷಯ ವೇದವ್ಯಾಸರಿಗೆ ತಿಳಿಯುತ್ತದೆ. ಆಗ ಗಾಂಧಾರಿ ಬಳಿಗೆ ಬಂದಂತಹ ವೇದವ್ಯಾಸರು ಆಕೆಯನ್ನು ಕುರಿತು, ಗಾಂಧಾರಿ, ನೀನು ಬಹಳ ದೊಡ್ಡ ತಪ್ಪು ಮಾಡಿದೆ. ನಾನು ಕೊಟ್ಟಂತಹ ವರವು ಸಾಮಾನ್ಯವಾದುದಲ್ಲ, ಅದು ಅಷ್ಟು ಸುಲಭವಾಗಿ ಕಳೆಯುವುದಿಲ್ಲ. ಈಗ ನೀನು ತಕ್ಷಣವೇ 100 ಮಡಿಕೆಗಳನ್ನು ತಯಾರಿಸು ಎಂದು ಹೇಳುತ್ತಾರೆ. ಆಗ ಆ ಮಡಿಕೆಗಳಲ್ಲಿ ವೇದವ್ಯಾಸರು ಒಂದು ರೀತಿಯ ರಸಾಯನಗಳನ್ನು ಹಾಕಿ ಆನಂತರ ಗಾಂಧಾರಿಗೆ ಶುದ್ಧ ಹಸುವಿನ ತುಪ್ಪವನ್ನು ಹಾಕು ಎಂದು ಹೇಳಿ, ಪ್ರತಿದಿನವೂ ಈ ಮಡಿಕೆಗಳನ್ನು ನೀನು ಸ್ಪರ್ಶಿಸಬೇಕು ಎಂದು ಹೇಳುತ್ತಾರೆ. ಆಗ ಗಾಂಧಾರಿಯು, ನನಗೆ ಒಬ್ಬ ಪುತ್ರಿಯನ್ನೂ ಸಹ ಕರುಣಿಸು ಸ್ವಾಮಿ ಎಂದು ಕೋರುತ್ತಾಳೆ. ವೇದವ್ಯಾಸರು ಗಾಂಧಾರಿಯ ಗರ್ಭದಿಂದ ಬಂದಂತಹ ಆ ಪಿಂಡವನ್ನು ಅವಿನಯ ಮಂತ್ರವನ್ನು ಜಪಿಸಿ 101 ತುಂಡುಗಳಾಗಿ ಮಾಡುತ್ತಾರೆ. ಆ ಮಾಂಸದ ತುಂಡುಗಳೆಲ್ಲವನ್ನು ಗಾಂಧಾರಿ ತಯಾರು ಮಾಡಿಸಿದಂತಹ ಮಡಿಕೆಗಳಲ್ಲಿ ಇರಿಸುತ್ತಾರೆ. ಆನಂತರ 2 ವರ್ಷಗಳ ನಂತರ ತೆಗೆಯಬೇಕೆಂದು ಆದೇಶವನ್ನು ಕೊಟ್ಟು
ತನ್ನ ಆಶ್ರಮಕ್ಕೆ ಮರಳಿ ಹೋಗುತ್ತಾರೆ. 2 ವರ್ಷಗಳ ತುಂಬಿದ ಬಳಿಕ ಗಾಂಧಾರಿಯು ಎಲ್ಲಾ ಮಡಿಕೆಗಳನ್ನು ತೆಗೆಯುತ್ತಾಳೆ. ಮೊಟ್ಟ ಮೊದಲ ಮಡಿಕೆಯಲ್ಲಿ ದುರ್ಯೋಧನನು ಜನಿಸುತ್ತಾನೆ. ಉಳಿದ ಮಡಿಕೆಗಳಲ್ಲಿ 99 ಮಂದಿ ಪುತ್ರರು ಮತ್ತು ಒಬ್ಬ ಪುತ್ರಿಯೂ ಜನ್ಮಿಸುತ್ತಾಳೆ. ಗಾಂಧಾರಿಯ ಮಗಳ ಹೆಸರು ದುಶ್ಶಲ. ತನ್ನ ಗರ್ಭಪಾತವಾದಂತಹ ಪಿಂಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಜನ್ಮ ಕೊಟ್ಟಂತಹ ಮಹಿಳೆ ಈ ಗಾಂಧಾರಿ. ದುರ್ಯೋಧನನು ಹುಟ್ಟುತ್ತಲೇ ನರಿಯ ರೀತಿ ನಿಧಾನವಾಗಿ ಅರಚುತ್ತಾನೆ. ಇದನ್ನು ಗಮನಿಸಿದಂತಹ ಪಂಡಿತರು ಮತ್ತು ಜ್ಯೋತಿಷ್ಯರು ಈ ಮಗುವು ವಂಶವಿನಾಶಕ್ಕೆ ಕಾರಣನಾಗುತ್ತಾನೆ ಎಂದು ತಿಳಿಯುತ್ತಾರೆ. ಆದ್ದರಿಂದ ಈ ಜ್ಯೋತಿಷಿಗಳು ಧೃತರಾಷ್ಟ್ರನ ಬಳಿ ದುರ್ಯೋಧನನ ಪ್ರಾಣವನ್ನು ತ್ಯಾಗ ಮಾಡುವಂತೆ ಹೇಳುತ್ತಾರೆ. ಆದರೆ ತನ್ನ ಹಿರಿಯ ಮಗನೆಂದರೆ ಪ್ರೀತಿ ಇದ್ದ ಧೃತರಾಷ್ಟ್ರನು ಇದಕ್ಕೆ ಒಪ್ಪುವುದಿಲ್ಲ. ಈ ರೀತಿಯಾಗಿ ಗಾಂಧಾರಿಗೆ 100 ಮಂದಿ ಪುತ್ರರು ಜನಿಸುತ್ತಾರೆ. ಗಾಂಧಾರಿಯ ಶಾಪ. ಆ ಕಾಲದಲ್ಲಿ ಅಂಧರಿಗೆ ರಾಜ್ಯಾಭಿಷೇಕ ಕೊಡುತ್ತಿರಲಿಲ್ಲ. ಈ ವಿಷಯವು ಗಾಂಧಾರಿಗೆ ಗೊತ್ತಿದ್ದರೂ ಸಹ ತನ್ನ ಪುತ್ರರನ್ನು ಪ್ರೀತಿಸುತ್ತಾಳೆ, ಧರ್ಮವನ್ನು ಪಾಲಿಸುತ್ತಾಳೆ. ಆದರೆ ಕೌರವರು ಮಾತ್ರ ಎಂದಿಗೂ ತನ್ನ ತಾಯಿಯಾದ ಗಾಂಧಾರಿಯ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಗಾಂಧಾರಿಗೆ ವಿವಾಹವಾದ ನಂತರ ಆಕೆಯ ಅಣ್ಣನಾದ ಶಕುನಿಯು ಕೂಡ ಹಸ್ತಿನಾಪುರಕ್ಕೆ ಬರುತ್ತಾನೆ. ಶಕುನಿಯು ಒಳ್ಳೆಯವನಲ್ಲ ಎಂಬ ವಿಷಯ ಗಾಂಧಾರಿಗೆ ಗೊತ್ತಿತ್ತು. ಈ ಕಾರಣದಿಂದಲೇ ಗಾಂಧಾರಿ ತನ್ನ ಪುತ್ರರನ್ನು ಶಕುನಿಯಿಂದ ದೂರವಿರಿಸಿದ್ದಳು. ಅಷ್ಟೇ ಅಲ್ಲದೆ ಶಕುನಿ ಮಾತುಗಳನ್ನು ಕೇಳಬೇಡಿ ಎಂದು ಕೌರವರಿಗೆ ಯಾವಾಗಲೂ ಹೇಳುತ್ತಿದ್ದಳು. ಆದರೆ ಕೌರವರು ತಮ್ಮ ಅಮ್ಮನ ಮಾತುಗಳನ್ನು ಕೇಳುತ್ತಿರಲಿಲ್ಲ, ಶಕುನಿಯ ಮಾತುಗಳನ್ನೇ ಕೇಳುತ್ತಿರುತ್ತಾರೆ. ಆ ಮಾಯಾವಿ ಶಕುನಿಯ ಮಾತುಗಳೇ ಕೌರವರ ವಿನಾಶಕ್ಕೆ ಕಾರಣವಾಗುತ್ತವೆ. ಗಾಂಧಾರಿಯು ಸತ್ಯ ಧರ್ಮಗಳನ್ನು ಪಾಲಿಸುವುದರಲ್ಲಿ ಮುಂದೆ ಇರುತ್ತಾಳೆ. ಹುಟ್ಟುತ್ತಲೇ ದುರ್ಯೋಧನನನ್ನು ಸಾಯಿಸು ಎಂದು ಬಹಳ ಮಂದಿ ಹೇಳಿದರೂ ಕೂಡ ಧೃತರಾಷ್ಟ್ರನು ಕೊಲ್ಲದೇ ಇದ್ದಿದ್ದಕ್ಕೆ ಧೃತರಾಷ್ಟ್ರನನ್ನು ದೂರುತ್ತಾಳೆ. ಗಾಂಧಾರಿಗೆ ದುರ್ಯೋಧನನ ಮೇಲೆ ಪ್ರೀತಿ ಇದ್ದರೂ ಕೂಡ ಧರ್ಮ ಪರಿಪಾಲನೆಗೋಸ್ಕರ ಮತ್ತು ವಂಶಕ್ಕೋಸ್ಕರ ದುರ್ಯೋಧನನನ್ನು ಕೊಲ್ಲಬೇಕೆಂದು ಹೇಳಿರುತ್ತಾಳೆ. ಪಾಂಡವರಿಗೆ ಈ ರಾಜ್ಯದ ಅರ್ಧ ಭಾಗವನ್ನು ಕೊಟ್ಟು ಅಣ್ಣ ತಮ್ಮಂದಿರ ಮಧ್ಯೆ ವೈರತ್ವ ಬೇಡವೆಂದು ತನ್ನ ಪತಿ ಧೃತರಾಷ್ಟ್ರನಿಗೂ ಹಾಗೂ ಮಗನಾದ ದುರ್ಯೋಧನನಿಗೂ ಬಹಳ ಸಾರಿ ತಿಳಿ ಹೇಳುತ್ತಾಳೆ. ಆದರೆ ಗಾಂಧಾರಿಯ ಈ ಮಾತುಗಳನ್ನು ಯಾರೂ ಸಹ ಕೇಳುವುದಿಲ್ಲ. ದ್ರೌಪದಿಯ ವಸ್ತ್ರಾಪಹರಣವು ನಡೆಯುವಾಗಲೂ ಸಹ ಗಾಂಧಾರಿ ನೋಡುತ್ತಲೇ ಇದ್ದಳೆಂದು ಮತ್ತು ತಡೆಯುವ ಪ್ರಯತ್ನ ಮಾಡಲಿಲ್ಲವೆಂದು ಹೇಳುತ್ತಿರುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ಆ ಸಮಯದಲ್ಲಿ ಗಾಂಧಾರಿ ಅಲ್ಲಿರಲಿಲ್ಲ. ಹಸ್ತಿನಾಪುರದ ರಾಜ್ಯದಲ್ಲಿ ಜೂಜಾಡುವ ಸಭೆಯಲ್ಲಿ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅನುಮತಿ ಇರಲಿಲ್ಲ. ಈ ಕಾರಣದಿಂದಲೇ ಕುಂತಿ ಮತ್ತು ಗಾಂಧಾರಿಯು ಆ ಸಭೆಗೆ ಹೋಗುವುದಿಲ್ಲ. ಆನಂತರ ಆ ಸಭೆಯಲ್ಲಿ ದ್ರೌಪದಿಗೆ ನಡೆದಂತಹ ಅವಮಾನವನ್ನು ತಿಳಿದಂತಹ ಗಾಂಧಾರಿಯು ಬಹಳನೇ ದುಃಖಿಸುತ್ತಾಳೆ. ಇದರಿಂದಲೇ ಕೌರವ ವಂಶವು ನಾಶವಾಗುತ್ತದೆಂದು ಗಾಂಧಾರಿಗೆ ಆಗಲೇ ಅರ್ಥವಾಗಿ ಬಿಟ್ಟಿತ್ತು. ಯುದ್ಧ ಮುಗಿದ ನಂತರ ಗಾಂಧಾರಿಯು ತನ್ನ 100 ಮಂದಿ ಪುತ್ರರನ್ನು ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ರೋಧಿಸುತ್ತಾ ಬಾಧೆ ಪಡುತ್ತಿರುತ್ತಾಳೆ. ಯುದ್ಧದ ಬಳಿಕ ಪಾಂಡವರೆಲ್ಲರೂ ಗಾಂಧಾರಿ ದೇವಿಗೆ ನಮಸ್ಕರಿಸುತ್ತಾರೆ. ತನ್ನ ಪುತ್ರರನ್ನೆಲ್ಲ ಕೊಂದಿದ್ದಕ್ಕೆ ಪಾಂಡವರ ಕಡೆ ಭಯಂಕರವಾಗಿ ನೋಡುತ್ತಾಳೆ ಗಾಂಧಾರಿ. ಆದ್ದರಿಂದಲೇ ಧರ್ಮರಾಜನ ಬೆರಳು ಸುಟ್ಟು ಹೋಗುತ್ತದೆ. ಯುದ್ಧಕ್ಕೂ ಮೊದಲು ತನ್ನ ಪುತ್ರನಾದ ದುರ್ಯೋಧನನು ಗಾಂಧಾರಿಯ ಬಳಿ ಆಶೀರ್ವಾದಕ್ಕೆಂದು ಬರುತ್ತಾನೆ. ಆಗ ಗಾಂಧಾರಿಯು ಧರ್ಮವು ಯಾವ ಕಡೆ ಇರುತ್ತದೋ ಅವರಿಗೆ ಜಯವು ಲಭಿಸುತ್ತದೆಂದು ಆಶೀರ್ವಾದವನ್ನು ಮಾಡಿರುತ್ತಾಳೆ. ತನ್ನ ಪುತ್ರರು ಧರ್ಮವನ್ನು ಪಾಲಿಸುವುದಿಲ್ಲವೆಂದು ಗಾಂಧಾರಿಗೆ ಮೊದಲೇ ತಿಳಿದಿತ್ತು. ಯುದ್ಧದ ನಂತರ ತನ್ನ ಪುತ್ರರ ಶವಗಳನ್ನು ನೋಡುತ್ತಾ ತನ್ನ ಸೊಸೆಯರು ಬಾಧೆ ಪಡುತ್ತಿರುವುದನ್ನು ಮತ್ತು ಅವರು ರೋಧಿಸುತ್ತಿರುವುದನ್ನು ನೋಡಿದ ಗಾಂಧಾರಿಯು ಇಷ್ಟೆಲ್ಲಾ ಅನಾಹುತಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮನೆಂದು ಭಾವಿಸುತ್ತಾಳೆ. ಒಂದು ವೇಳೆ ನೀನು ಮನಸ್ಸು ಮಾಡಿದ್ದರೆ ಯುದ್ಧವನ್ನು ನೀನು ತಡೆಯಬಹುದಿತ್ತು, ನಿನ್ನಿಂದಲೇ ಕೌರವ ವಂಶವು ನಾಶವಾಯಿತು ಎಂದು ಶ್ರೀಕೃಷ್ಣನನ್ನು ಕುರಿತು ಮುಂದಿನ ದಿನಗಳಲ್ಲಿ ನಿನ್ನ ಜೊತೆ ನಿನ್ನ ವಂಶವೂ ನಿರ್ನಾಮವಾಗಿ ಬಿಡಲಿ ಎಂದು ಭಯಂಕರವಾಗಿ ಶಪಿಸಿಬಿಡುತ್ತಾಳೆ. ಅದನ್ನು ನಗುತ್ತಲೇ ಸ್ವೀಕರಿಸುತ್ತಾನೆ ಶ್ರೀಕೃಷ್ಣನು. ಏಕೆಂದರೆ ಸಕಲ ಕಲಾ ವಲ್ಲಭನಾದ ಶ್ರೀಕೃಷ್ಣನಿಗೆ ಎಲ್ಲವೂ ಗೊತ್ತಿತ್ತು. ಆನಂತರ 36 ವರ್ಷಗಳ ನಂತರ ದ್ವಾರಕಾ ನೀರಿನಲ್ಲಿ ಮುಳುಗಿ ಹೋಯಿತು. ಪಾಂಡವರಲ್ಲಿ ಒಳ ಜಗಳಗಳು ಕಲಹಗಳು ಹೆಚ್ಚಾಗಿ ತಮ್ಮಲ್ಲಿ ತಾವು ಹೊಡೆದಾಡಿಕೊಂಡು ಸತ್ತು ಹೋಗುತ್ತಾರೆ. ಒಂದು ವೇಳೆ ಮುಖ್ಯವಾದ ಆ ಸಭೆಯಲ್ಲಿ ಗಾಂಧಾರಿ ಇದ್ದಿದ್ದರೆ ಮಹಾಭಾರತದ ಕತೆ ಬೇರೆ ರೀತಿಯೇ ಇರುತ್ತಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.